ಪ್ರಿಯ ವೀಕ್ಷಕರೇ, ರಾಜಕೀಯ ಅಂದಮೇಲೆ ಅಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಆದರೆ ಸತತ ಸೋಲು ಅವಮಾನಗಳ ಸುಳಿಯಲ್ಲೇ ಬೆಳೆದು ಈ ರಾಜ್ಯದ ವರಿಷ್ಠ ನಾಯಕ ಅನಿಸಿಕೊಳ್ಳೋದು ಅತ್ಯಂತ ಸವಾಲಿನ ಕೆಲಸ. ಈ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಉಲ್ಲೇಖಾರ್ಹ ವ್ಯಕ್ತಿ ಅಂತ ಅನ್ಬಹುದು. ಕಾರಣ, ಅವರ ಬದುಕೇ ಒಂದು ಹೋರಾಟದಂತಿತ್ತು. ಹಿಂದುಳಿದ ಸಮುದಾಯದಿಂದ ಬಂದ ಸಿದ್ದರಾಮಯ್ಯನವರು ಹುಟ್ಟು ಹೋರಾಟ ಸ್ವಭಾವದ ವ್ಯಕ್ತಿ. ಅವರ ರಾಜಕೀಯ ಬದುಕು ಹಲವು ಒತ್ತಡಗಳಿಂದ, ಸೋಲುಗಳಿಂದ, ರಾಜಕೀಯ ಷಡ್ಯಂತ್ರದಿಂದಲೇ ಕೂಡಿತ್ತು. ಆದರೆ ಅವೆಲ್ಲವನ್ನ ಕೂಡ ಮೆಟ್ಟಿ ನಿಂತ ಸಿದ್ದರಾಮಯ್ಯನವರು ರಾಜ್ಯದ ಜನತೆ ಒಪ್ಪುವ ಒಬ್ಬ ಪ್ರಬಲ ನಾಯಕನಾಗಿ ಹೊರಹೊಮ್ಮಿದ್ದು ಇವತ್ತಿಗೆ ಇದು ಇತಿಹಾಸವೇ ಸರಿ. ಬನ್ನಿ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಬಲಿಷ್ಠ ನಾಯಕ ಸಿದ್ದರಾಮಯ್ಯ ಅವರ ಬಗ್ಗೆ ಒಂದಿಷ್ಟು ಸ್ವಾರಸ್ಯಕರ ಸಂಗತಿಗಳನ್ನು ತಿಳಿತಾ ಹೋಗೋಣ. ಮೂಲತಃ ಮೈಸೂರಿನವರಾದ ಸಿದ್ದರಾಮಯ್ಯನವರು ಮೈಸೂರು ರಾಜ್ಯದ ಅಂದಿನ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಸಿದ್ದರಾಮನ ಹುಂಡಿ ಎಂಬಲ್ಲಿ ಸಿದ್ದರಾಮೇಗೌಡ ಹಾಗೂ ಬೋರಮ್ಮ ದಂಪತಿಗಳಿಗೆ 5 ಮಕ್ಕಳಲ್ಲಿ 2 ಜನಿಸುತ್ತಾರೆ. ಇವರದ್ದು ಕುರುಬ ಸಮುದಾಯ. ಇವರ ಜನ್ಮದಿನಾಂಕದ ಬಗ್ಗೆ ಸ್ಪಷ್ಟತೆ ಇಲ್ಲ. ಇವರ ಪೋಷಕರು ಹೆಚ್ಚು ವಿದ್ಯಾವಂತರಲ್ಲದ ಕಾರಣ ಜನ್ಮದಿನವನ್ನು ದಾಖಲಿಸಿಲ್ಲವಂತೆ. ಶಾಲೆಗೆ ಸೇರಿಸುವಾಗ 1947 ಆಗಸ್ಟ್ 3 ಅಂತ ಹೇಳಿದರು. ಆದರೆ 1948 ಆಗಸ್ಟ್ 12 ತಾರೀಕು ಸಿದ್ದರಾಮಯ್ಯ ಅವರ ಜನ್ಮದಿನವನ್ನು ಅಧಿಕೃತವಾಗಿ ಆಚರಿಸಲಾಗುತ್ತೆ. ಸಿದ್ದರಾಮಯ್ಯನವರು 10 ಶಾಲೆಗೆ ಹೋಗಿಲ್ಲವಂತೆ. ಅವರು 1-4 ತರಗತಿವರೆಗೆ ಓದಲೇ ಇಲ್ಲ, ನೇರವಾಗಿ 5 ತರಗತಿಗೆ ಜಂಪ್ ಆಗಿದ್ರು. ಹುಟ್ಟೂರಲ್ಲಿ ಆರಂಭಿಕ ಶಿಕ್ಷಣ ಮುಗಿಸಿದ ನಂತರ ಇವರು ಮೈಸೂರಲ್ಲಿ PU ಶಿಕ್ಷಣ ಮುಗಿಸ್ತಾರೆ. ಮುಂದೆ ಮೈಸೂರು ವಿವಿಯ ಯುವರಾಜ ಕಾಲೇಜಿನಲ್ಲಿ ತಮ್ಮ BSc ಪದವಿಯನ್ನು ಪಡಿತಾರೆ. ನ್ಯಾಯಶಾಸ್ತ್ರದಲ್ಲಿ ಆಸಕ್ತಿ ಮೂಡಿದ್ದರಿಂದ ಅದೇ ಮೈಸೂರು ವಿವಿಯಲ್ಲಿ ಲಾ ತೆಗೆದುಕೊಂಡರು. ಲಾ ಕೋರ್ಸ್ ಮುಗಿದ ಬಳಿಕ ಅಲ್ಲಿ ಚಿಕ್ಕಬೋರಯ್ಯ ಎಂಬುವರ ಜೊತೆ ಅಸಿಸ್ಟೆಂಟ್ ಲಾಯರ್ ಆಗಿ ಸೇರಿಕೊಳ್ತಾರೆ. ಮುಂದೆ ಮೈಸೂರಿನ ಕಾಲೇಜು ಒಂದರಲ್ಲಿ ನ್ಯಾಯಶಾಸ್ತ್ರದ ಅಧ್ಯಾಪಕರಾಗಿ ಸೇರಿಕೊಳ್ತಾರೆ. ತಾವು ಪದವಿ ಓದುತ್ತಿರುವಾಗಲೇ ಪಾರ್ವತಿ ಎಂಬುವರನ್ನು ಸಿದ್ದರಾಮಯ್ಯನವರು ಮದುವೆಯಾಗ್ತಾರೆ. ಇವರಿಗೆ 2 ಪುತ್ರರು. ಇವರ ಪೈಕಿ ಹಿರಿಯ ಮಗನಾದ ರಾಕೇಶ್ 2016 ಯಾವುದೋ ಕಾರಣದಿಂದ ಸಾವನ್ನಪ್ಪುತ್ತಾರೆ. ಇನ್ನು 2 ಮಗನಾದ ಯತೀಂದ್ರ ಅವರು 2018 ರಾಜಕೀಯವನ್ನು ಪ್ರವೇಶಿಸಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಿ ಜಯಗಳಿಸಿದರು. ಇನ್ನು ಸಿದ್ದು ಅವರ ರಾಜಕೀಯ ವೃತ್ತಿಯ ಬಗ್ಗೆ ಹೇಳಬೇಕಾದ್ರೆ ಅದು ಶುರುವಾಗಿದ್ದು 1978. ಅದಕ್ಕೂ ಮುನ್ನ 1975-77 ತುರ್ತು ಪರಿಸ್ಥಿತಿ ವಿರುದ್ಧ ಸಿದ್ದು ಪ್ರತಿಭಟನೆ ಮಾಡಿ 2 ಜೈಲುವಾಸವನ್ನು ಅನುಭವಿಸಿ ಬಂದಿದ್ದರು. ಮುಂದೆ ಭಾರತೀಯ ಲೋಕದಳ ಸೇರಿದ ಇವರಿಗೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಟಿಕೆಟ್ ಕೂಡ ಸಿಗುತ್ತೆ. ಆಗ ಇವರಿಗೆ ಟಿಕೆಟ್ ಸಿಗಲಿಕ್ಕೆ ಮೂಲ ಕಾರಣ ಆ ಪಕ್ಷದಲ್ಲಿ ಸಮರ್ಥ ನಾಯಕರು ಇಲ್ಲದೇ ಇದ್ದದ್ದು ಮತ್ತು ಪಕ್ಷದ ಒಳ ನ್ಯೂನ್ಯತೆಗಳು. ಆ ಸಲದ ಚುನಾವಣೆಯಲ್ಲಿ ಶಾಸಕರಾಗಿ ಗೆದ್ದಂತಹ ಸಿದ್ದು ಮೊದಲ ಬಾರಿಗೆ ಅಸೆಂಬ್ಲಿಗೆ ಪ್ರವೇಶ ಮಾಡಿದರು. ಮುಂದೆ ಲೋಕದಳ ಪಕ್ಷ ಕ್ಷೀಣಿಸಿ ದುರ್ಬಲವಾದಾಗ ಜನತಾದಳಕ್ಕೆ ಸೇರಿದ ಸಿದ್ದು 1985 ಚುನಾವಣೆಯಲ್ಲೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಚುನಾಯಿತರಾಗ್ತಾರೆ. ಆಗ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇತ್ತು. 1983 ಗೆಲುವು ಅವರಿಗೆ ಮೈಸೂರಿನ ಸುತ್ತಮುತ್ತ ಭಾರೀ ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು. ಮುಂದೆ ಜನತಾದಳಕ್ಕೆ ಸೇರಿದ ಅವರು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಜಾರಿಗೆ ತರಬೇಕು ಅಂತ ಪಟ್ಟು ಹಿಡಿದರು. 1985 ಮಧ್ಯ ಚುನಾವಣೆಯಲ್ಲಿ ಅದೇ ಕ್ಷೇತ್ರದಿಂದ ಗೆದ್ದು ಪಶುಸಂಗೋಪನಾ ಇಲಾಖೆಯ ಬಾಧ್ಯತೆಯನ್ನು ವಹಿಸಿಕೊಂಡರು. ಆಗ ಅವರು ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಸೇರಿ ಹಲವು ಉಸ್ತುವಾರಿಗಳನ್ನು ಕೂಡ ವಹಿಸಿದ್ದುಂಟು. 1989 ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ತನ್ನ ಎದುರಾಳಿಯಾದಂಥ ಕಾಂಗ್ರೆಸ್ನ ರಾಜಶೇಖರ ಮೂರ್ತಿ ವಿರುದ್ಧ ಹೀನಾಯ ಸೋಲನ್ನು ಕಂಡರು. ಮುಂದೆ HD ದೇವೇಗೌಡರ ಸಾರಥ್ಯದಲ್ಲಿ ಅವರ ಜನತಾದಳದ ಸೆಕ್ರೆಟರಿ ಜನರಲ್ ಆಗಿ ಸಿದ್ದು ಆಯ್ಕೆಯಾದರು. 1992-96 ಆಗ ರಾಜ್ಯದಲ್ಲಿ ಜನತಾದಳದ ಪ್ರಾಬಲ್ಯ ಒಂದು ರೇಂಜಿಗೆ ಇತ್ತು. ಆಗ ರಾಜ್ಯ ಜನತಾದಳದ ಮುಖಂಡರಾಗಿದ್ದವರು ಇದೇ HD ದೇವೇಗೌಡರು. ಮತ್ತೆ ಗೆದ್ದು ಬಿಗಿದ ಸಿದ್ದು ದೇವೇಗೌಡ ಅವರ ಕ್ಯಾಬಿನೆಟ್ನಲ್ಲಿ ಆರ್ಥಿಕ ಮಂತ್ರಿಯಾಗಿ ಮುಂದುವರೆದರು. ಈ ಒಂದು ಸಮಯದಲ್ಲಿ ಸಿದ್ದು ಹಾಗೂ ದೇವೇಗೌಡರ ವರ್ಚಸ್ಸು, ಒಡನಾಟ ಬಹಳ ಜೋರಾಗಿನೇ ಇತ್ತು. ಆದರೆ ಕಾರಣಾಂತರಗಳಿಂದ ಮುಂದೆ ಈ ಇಬ್ಬರ ನಡುವಿನ ಸಂಬಂಧ ಕೆಡೋದಕ್ಕೆ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಕಾರಣವಾದವು. ಈ ಹಿಂದೆ ದೇವೇಗೌಡರು 1992 ಸಿದ್ದು ಅವರನ್ನು ರಾಜ್ಯದ CM ಮಾಡೋದಕ್ಕೆ ಬಯಸಿದರು. ಆದರೆ ಅದು ಆಗ ಸಾಧ್ಯವಾಗಿರಲಿಲ್ಲ. ಮುಂದೆ 1996 ದೇವೇಗೌಡರ ಆಶಯದಂತೆ ಸಿದ್ದು ಮೊದಲ ಸಲ ರಾಜ್ಯದ DCM ಆಗ್ತಾರೆ. ಹಾಗೂ ಕೇಂದ್ರದಲ್ಲಿ ಜನತಾದಳದ ಸರ್ಕಾರ ಇದ್ದುದರಿಂದ ದೇವೇಗೌಡರು ದೇಶದ ಪ್ರಧಾನಿಯಾಗ್ತಾರೆ.
1996 to 1999 ಸಿದ್ದು ಹಾಗೂ ದೇವೇಗೌಡರ ನಡುವೆ ಅನೇಕ ಮನಸ್ತಾಪಗಳು ನಡೆದವು. ಇದಕ್ಕೆ ಮುಖ್ಯ ಕಾರಣ ದೇವೇಗೌಡರು ಆಗ ರಾಜಕೀಯದಲ್ಲಿ ತಮ್ಮ ಮಕ್ಕಳನ್ನು ಬೆಳೆಸೋಕೆ ಶುರು ಮಾಡಿದ್ದು ಅಂತ ಹೇಳಲಾಗುತ್ತೆ. ಇದೆಲ್ಲದರಿಂದ ಬೇಸುಗೊಂಡ ಸಿದ್ದು ಆಗ ಜನತಾದಳವನ್ನು ತೊರೆಯುವ ನಿರ್ಧಾರ ಮಾಡ್ತಾರೆ. 1999 ಜುಲೈನಲ್ಲಿ ದೇವೇಗೌಡರ ಆದೇಶದಂತೆ ಸಿದ್ದು ಅವರನ್ನ ಕ್ಯಾಬಿನೆಟ್ನಿಂದ ವಜಾ ಮಾಡಲಾಗುತ್ತೆ. ಸಿದ್ದು ಅಧಿಕೃತವಾಗಿ ಜನತಾದಳ ಸೆಕ್ಯುಲರ್ ಪಕ್ಷವನ್ನು ಸೇರ್ತಾರೆ. ಈ ಒಂದು ಸಮಯದಲ್ಲಿ ರಾಜ್ಯದ ಜನತಾದಳದ ಸೆಕ್ಯುಲರ್ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಾಗಿ ಪೀಠವನ್ನು ಅಲಂಕರಿಸಿದ್ರು. ಈ ಒಂದು ಸಮಯದಲ್ಲಿ ಸಿದ್ದು ಅವರ ರಾಜಕೀಯ ಬದುಕು ಸೋಲು ಗೆಲುವು ಕುತಂತ್ರದ ಸುತ್ತಾನೇ ಸುತ್ತುತ್ತೆ. 1999 ರಾಜ್ಯಸಭಾ ಚುನಾವಣೆಯಲ್ಲೂ ಸಹ ಅವರು ಹೀನಾಯವಾಗಿ ಸೋಲ್ತಾರೆ. ಈ ಮಧ್ಯೆ ತನ್ನನ್ನು ಸಿಎಂ ಆಗಲು ಬಿಡದ ಕ್ಯಾಬಿನೆಟ್ನಿಂದಲೇ ವಜಾ ಮಾಡಿದ ದೇವೇಗೌಡರ ವಿರುದ್ಧ ಸಿದ್ದು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಇದು ಮುಂದೆ ಸಿದ್ದು ಹಾಗೂ ಗೌಡರ ನಡುವಿನ ನಿಲ್ಲದ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ದೇವೇಗೌಡರಿಗೆ ಈ ಮೊದಲು ಸಿದ್ದು ಅವರನ್ನು ರಾಜಕೀಯದಲ್ಲಿ ಮುಂದೆ ತರಬೇಕು ಅಂತ ಇದ್ದರೂ ಸಹ ಅವರಲ್ಲಿ ಬೆಳೆದ ಕುಟುಂಬ ರಾಜಕಾರಣದ ಮನೋಭಾವ ಅವರನ್ನು ಹಿಡಿದಿಟ್ಟಿತ್ತು. ಪ್ರಬುದ್ಧರಾಗಿದ್ದ ತಮ್ಮ ಮಕ್ಕಳನ್ನು ಮೇಲೆ ತರೋಕೆ ಅವರು ಸಿದ್ದು ಅವರನ್ನು ನಡುವಲ್ಲಿ ಡ್ರಾಪ್ಔಟ್ ಮಾಡಿದರು ಅಂತ ಅನೇಕ ಸುದ್ದಿಗಳು ಹರಿದಾಡಿದ್ದವು. ಮುಂದೆ 2004 ಅವರ ಹಾಗೂ ಕಾಂಗ್ರೆಸ್ ಪಕ್ಷದ ಒಡನಾಟ ಶುರುವಾಗುತ್ತೆ. ಅದೇ ವರ್ಷ ಜನತಾದಳವನ್ನು ತೊರೆದು ಕಾಂಗ್ರೆಸ್ ಸೇರ್ತಾರೆ. 2004 ಯಾವ ಪಕ್ಷಕ್ಕೂ ಬಹುಮತ ಸಿಗದೇ ಇದ್ದಾಗ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದಲ್ಲಿ ಧರ್ಮ್ ಸಿಂಗ್ ಸಿಎಂ ಆಗ್ತಾರೆ. ಆಗಲೂ ಸಿದ್ದು ಅವರಿಗೆ ಸಿಎಂ ಆಗೋ ಅವಕಾಶ ತಪ್ಪಿ ಹೋಗುತ್ತೆ. ಆದರೆ ಅವರು ಧರ್ಮ್ ಸಿಂಗ್ ಸರ್ಕಾರದಲ್ಲಿ DCM ಆಗಿನೇ ಮುಂದುವರಿತಾರೆ. 2005 ಅವರ ರಾಜಕೀಯ ಜೀವನದಲ್ಲಿ ಮಹತ್ತರ ತಿರುವೊಂದು ಸಿಗುತ್ತೆ. ಆ ವರ್ಷ ಸಿದ್ದು ಅವರು ಅಹಿಂದ ಸಮಾವೇಶ ನಡೆಸೋದಕ್ಕೆ ತೀರ್ಮಾನಿಸ್ತಾರೆ. ಆದರೆ ಅವರ ಈ ನಡೆಗೆ ಸಾಕಷ್ಟು ಕಡೆ ವಿರೋಧ ವ್ಯಕ್ತವಾಗಿತ್ತು. ಮುಖ್ಯವಾಗಿ ದೇವೇಗೌಡರು ಆಗ ಇದನ್ನು ವಿರೋಧಿಸಿದ್ರು. ಸಿದ್ದು ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ನಡೆಸಿದ್ರು. ಈ ಒಂದು ಸಮಾವೇಶದಲ್ಲಿ ಸಾಕಷ್ಟು ಜನ ಸೇರಿದ್ರು. ಮುಂದೆ ಅವರಿಗೆ 2010 ಜನಾರ್ದನ್ ರೆಡ್ಡಿ ಜೊತೆಗೆ ವಿರೋಧ ಶುರುವಾದಾಗ ಬಳ್ಳಾರಿಗೆ ಸಿದ್ದರಾಮಯ್ಯರವರನ್ನ ಬರುವಂತೆ ಬಹಿರಂಗ ಸವಾಲು ಹಾಕಿದ್ದ ಜನಾರ್ದನ್ ರೆಡ್ಡಿಗೆ ತೊಡೆತಟ್ಟಿ ಪಾದಯಾತ್ರೆ ಮುಖಾಂತರವೇ ಬಳ್ಳಾರಿ ಪ್ರವೇಶಿಸಿದ್ರು. ಆಗ ಸಿದ್ದು ವಿರೋಧ ಪಕ್ಷದ ನಾಯಕರಾಗಿದ್ದರು. ಇದೆಲ್ಲದರ ಪರಿಣಾಮ 2013 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಸಿಕ್ಕಿ ಸಿದ್ದು ಅವರು CM ಆಗಿ ರಾಜ್ಯದಲ್ಲಿ ಆಯ್ಕೆಯಾದರು. 2013 to 2018 5 ಕಾಲ ಯಾವ ಅಡೆತಡೆ ಇಲ್ಲದೆ ಸಿದ್ದು CM ಅವಧಿಯನ್ನು ಪೂರ್ಣಗೊಳಿಸಿದರು. 2018 ಬಳಿಕ ಅಧಿಕಾರದ ಗದ್ದುಗೆಯಿಂದ ಕೆಳಗಿಳಿದ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಮುಂದುವರೆದರು. ಇದೀಗ 2023 ಚುನಾವಣೆಯಲ್ಲಿ ಗೆದ್ದು ಎರಡನೇ ಬಾರಿಗೆ ಸಿದ್ದು CM ಆಗಿದ್ದಾರೆ. ಎದುರಿನ ವ್ಯಕ್ತಿ ಯಾರೇ ಇರಲಿ, ಎಷ್ಟೇ ಪ್ರಭಾವಶಾಲಿಯಾಗಿರಲಿ, ಅವರಿಗೆ ಟಾಂಗ್ ಕೊಡೋದಕ್ಕೆ ಸಿದ್ದು ಹೆದರೋದಿಲ್ಲ. ಈ ಟಗರಿಗೆ ಭಯ ಎಂಬುದೇ ಗೊತ್ತಿಲ್ಲ ಎಂಬುದು ಅವರ ಅಭಿಮಾನಿಗಳ ಮಾತು. ಒಟ್ಟಾರೆ ಸಿದ್ದು CM ಆಗಿ ತನ್ನ ಪಕ್ಷ ಮತ್ತು ಅಭಿಮಾನಿಗಳಲ್ಲಿ ಸಂತಸ ತಂದಿರೋದಂತೂ ನಿಜ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ, ನ್ಯೂಸ್ 24, ಸದಾ ನಿಮ್ಮೊಂದಿಗೆ.